ಆತ್ಮೀಯ ಶಿಕ್ಷಕ ಬಂಧುಗಳೇ, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದೀಕ್ಷಾ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಕೆಲವು ಅಪ್ಡೇಟ್ಸ್ ಬಂದಿದೆ. ಆ ಅಪ್ಡೇಟ್ಸ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ. ದೀಕ್ಷಾ ಅಪ್ಲಿಕೇಶನ್ ಅಪ್ಡೇಟ್ ಆಗಿದ್ದು, ನೀವಿನ್ನೂ ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ದೀಕ್ಷಾ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡಿಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡ ಮೇಲೆ ದೀಕ್ಷಾ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ, ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಡಿಫಾಲ್ಟಾಗಿ ಕ್ಲಾಸಿಕ್ ಥೀಮ್ ಇದೆ. ಇಲ್ಲಿ ಕ್ಲಾಸಿಕ್ ಥೀಮ್ ಅಂತಂದರೆ ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ಲಾಸಿಕ್ ಥೀಮ್. ಈಗ ಬಂದಿರತಕ್ಕಂಥ ಅಪ್ಡೇಟಲ್ಲಿ ಬೇರೊಂದು ಥೀಮನ್ನು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು, ಈ ಕ್ಲಾಸಿಕ್ ಥೀಮಲ್ಲಿ ನೀವು ಕೆಳಗಡೆ ಇರ್ತಕ್ಕಂಥ ಯಾವುದೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಆ ಒಂದು ಆಪ್ಷನ್ಸ್ಗೆ ಸಂಬಂಧಿಸಿದಂತೆ ನಿಮಗೆ ವೈಟ್ ಕಲರಲ್ಲೇ ಕಾಣುತ್ತೆ. ಆದರೆ ಇಲ್ಲಿ ನಾವು ನೆಕ್ಸ್ಟ್ ಬೇರೊಂದು ಥೀಮನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ಹೇಗೆ ಅಂತಂದರೆ, ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ, ಸ್ವಿಚ್ ಟು ಜಾಯ್ಫುಲ್ ಥೀಮ್ ಅಂತೇಳಿ. ಈ ಒಂದು ಥೀಮ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈಗ ನೋಡ್ಬೋದು, ನಿಮಗೆ ಯೆಲ್ಲೋ ಕಲರ್ ಇರ್ತಕ್ಕಂಥ ಒಂದು ಥೀಮ್ ಓಪನ್ ಆಗುತ್ತೆ. ಇದು ಆಲ್ರೆಡಿ ನಾವು ವೆಬ್ಸೈಟ್ನಲ್ಲಿ ದೀಕ್ಷಾ ಆ್ಯಪಲ್ಲಿ ಲಾಗಿನ್ ಆಗದೆ ವೆಬ್ಸೈಟಲ್ಲಿ ಲಾಗಿನ್ ಆದಾಗ ನಮಗೆ ಯೆಲ್ಲೋ ಕಲರ್ ಥೀಮ್ ಓಪನ್ ಆಗುತ್ತೆ. ಈ ಒಂದು ಯೆಲ್ಲೋ ಕಲರ್ ಥೀಮನ್ನು, ಅಂದರೆ ಜಾಯ್ಫುಲ್ ಥೀಮನ್ನು ಈಗ ಅಪ್ಲಿಕೇಶನಲ್ಲಿ ಆ್ಯಡ್ ಮಾಡಲಾಗಿದೆ. ಇದೇ ಒಂದು ಅಪ್ಡೇಟ್. ಈಗ ನೋಡಿ, ಈ ಒಂದು ಥೀಮ್ ಬೇಡ ಅಂತಂದರೆ ಮತ್ತೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ವಿಚ್ ಟು ಕ್ಲಾಸಿಕ್ ಥೀಮ್. ಈಗ ಜಾಯ್ಫುಲ್ ಥೀಮಲ್ಲಿದ್ದೀವಿ. ನೆಕ್ಸ್ಟ್ ಮತ್ತೆ ಪುನಃ ಡಿಫಾಲ್ಟ್ ಥೀಮ್ ಕ್ಲಾಸಿಕ್ ಥೀಮ್ಗೆ ಹೋಗ್ತೀವಿ. ಇಲ್ಲಿ ಕ್ಲಾಸಿಕ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಎಗೈನ್ ಡಿಫಾಲ್ಟ್ ಥೀಮ್ಗೆ ಬರ್ತೀವಿ. ಇದೇ ಈ ಒಂದು ದೀಕ್ಷಾ ಆ್ಯಪ್ನಲ್ಲಿ ಬಂದಿರತಕ್ಕಂಥ ಅಪ್ಡೇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.